ರಾಜ್ ಕುಮಾರ್ ಸರ್ ಮತ್ತೆ ಶಂಕರ್ ನಾಗ್ ಅವರು ಎಲ್ಲ ಜೊತೆಲಿ ನಿಂತಿರೋದ್ ಒಂದು ಫೋಟೋ ಇದೆ ಅದನ್ನ ನೆನೆಸ್ಕೊಂಡಾಗ ನನ್ಗೆ ಖುಷಿ ಆಯ್ತು ಅಂತ ಟೈಮಲ್ಲಿ ಎರಡು ಸಿನಿಮಾ ಬಂದು ಈ ರೇಂಜ್ ಗೆ ಓಡ್ತಿದೆ ಅಂದಾಗ ಆ ಧೈರ್ಯ ಬಂದಿದೆ ಸಿನಿಮಾ ಚೆನ್ನಾಗಿದ್ದಾಗ ಜನ ಖಂಡಿತ ಥಿಯೇಟರ್ ಬಂದೇ ಬರ್ತಾರೆ ಜನ ಸಿನಿಮಾ ನೋಡ್ತಿದ್ದಾರೆ ಸೊ ಇಟ್ ಸ್ಟಿಲ್ ಪಾರ್ಟ್ ಆಫ್ ಅವರ್ ಲೈಫ್ ಅಂತ ಒಂದು ನಂಬಿಕೆ ಬಂತು ಈ ಐ ಪೀಸ್ ಮೂಲಕ ಎಂತೆಂತ ಲೆಜೆಂಡ್ಸ್ ನೋಡಿದರೆ ಅಥವಾ ಎಂತೆಂತ ಲೆಜೆಂಡ್ಸ್ ಈ ಕ್ಯಾಮ್ರಾ ಮುಂದೆ ವರ್ಕ್ ಮಾಡಿದ್ದಾರೆ ಸಿ ಸುಮ್ ಸುಮ್ನೆ ಯಾವುದೋ ದೊಡ್ಡದಾಗಲ್ಲ ಅದ್ರ ಹಿಂದೆ ತುಂಬಾ ಶ್ರಮ ಇರುತ್ತೆ ಆ ಶ್ರಮನ ಒಂದ್ ಕಾಲದಲ್ಲಿ ಮಾಡಿರೋದಕ್ಕೆ ಇವತ್ತು ನಾವೆಲ್ಲ ಎಂಜಾಯ್ ಮಾಡ್ತಾ ಇದೀವಿ ವಿಶ್ವಾಸದಿಂದ ಬಳಸಿ ವಿಶ್ವಾಸ ಪೇ ವಿಶ್ವಾಸ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್ ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ ಆಗಸ್ಟ್ ಮೂವತ್ತಕ್ಕೆ ಬಿಡುಗಡೆ ಆಗಬೇಕಾಗಿದ್ದ ಕನ್ನಡತಿ ಖ್ಯಾತಿಯ ಕಿರಣ್ ರಾಜ್ ಅವರ ಸಿನಿಮಾ ಸೆಪ್ಟೆಂಬರ್ ಹನ್ನೆರಡಕ್ಕೆ ಪೋಸ್ಟ್ಪೋನ್ ಆಗಿದೆ ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಟೂ ವೀಕ್ಸ್ ಐ ಥಿಂಕ್ ಇದನ್ನು ಮ್ಯಾಟ್ರಾಗಲ್ಲ ಹೌದೌದು ಟೂ ವೀಕ್ಸ್ ಅಷ್ಟೇ ಅಂದರೆ ಸರ್ ಬೇಸಿಕ್ಲಿ ಒಂದು ಖುಷಿ ವಿಷಯನೇ ಬಿಕಾಸ್ ತುಂಬ ಟೈಮ್ ಆದಮೇಲೆ ತುಂಬ ನೆಗೆಟಿವಿಟಿ ಇತ್ತು ಅಂದರೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಥವಾ ಜನ ಸಿನಿಮಾ ನೋಡ್ತಾ ಇಲ್ಲ ಅದು ನಾರ್ಮಲ್ ಪಬ್ಲಿಕ್ಕು ಹೇಗೆ ನಂಬಿಸ್ಬಿಟ್ಟಿತ್ತು ಅಂದರೆ ನಿಜವಾಗ್ಲೂ ಅದು ಆ ಥರ ಆಗ್ತಿದೆ ಅಂತ ಆಮೇಲೆ ಇಂಡಸ್ಟ್ರಿಯಲ್ಲೂ ತುಂಬ ಒಂದು ಆತಂಕ ಆಯಿತು ನೀವು ನೋಡಿದಾಗೆ ಒಂದಷ್ಟು ದಿನದಿಂದ ಅಥವಾ ಅಷ್ಟು ಟೈಮಿಂದ ಹೊಸ ಸಿನಿಮಾ ಯಾವುದೂ ಅನೌನ್ಸ್ ಮಾಡಲಿಲ್ಲ ಅಥವಾ ನಿಮಗೆ ಅಷ್ಟು ಶೂಟಿಂಗ್ ವಿಷಯ ಅಷ್ಟು ಬರ್ತಿರಲಿಲ್ಲ ಅಂಥ ಟೈಮಲ್ಲಿ ಎರಡು ಸಿನಿಮಾ ಬಂದು ಈ ರೇಂಜ್ಗೆ ಓಡ್ತಿದೆ ಅಂದಾಗ ಆ ಧೈರ್ಯ ಬಂದಿದೆ ಸಿನಿಮಾ ಚೆನ್ನಾಗಿದ್ದಾಗ ಸಿನಿಮಾ ಬಗ್ಗೆ ಒಂದು ಮೌತ್ ಟಾಕ್ ಅಂತ ಏನು ಅದು ಚೆನ್ನಾಗಿದ್ದಾಗ ಸಿನಿಮಾ ಖಂಡಿತ ಓಡೇ ಓಡುತ್ತೆ ಆ್ಯಂಡ್ ಜನ ಥಿಯೇಟ್ರಿಗೆ ಬರ್ತಿದ್ದಾರೆ ಜನ ಸಿನಿಮಾ ನೋಡ್ತಿದ್ದಾರೆ ಸೊ ಇಟ್ಸ್ ಸ್ಟಿಲ್ ಪಾರ್ಟ್ ಆಫ್ ಆರ್ ಲೈಫ್ ಅಂತ ಒಂದು ನಂಬಿಕೆ ಬಂತು ಆ್ಯಂಡ್ ಅಂಥ ಟೈಮಲ್ಲಿ ಬಿಕಾಸ್ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಹೇಳಿದಾಗೆ ಸಿನಿಮಾ ಚೆನ್ನಾಗಿ ಕಚ್ಕೊಂಡಿದೆ ಅಂದಾಗ ಅದನ್ನು ಏನೋ ಫೈಟ್ ಮಾಡಿ ನಮ್ಮ ಸಿನಿಮಾ ಅಲ್ಲಿ ಹಾಕಿ ಥೇಟರ್ಸ್ಗೆ ಹಾಕಬೇಕು ಅನ್ನೋ ಆ ಥರ ನೆಸೆಸಿಟಿನೂ ಏನೂ ಇಲ್ಲ ಆಮೇಲೆ ಆಬ್ವಿಯಸ್ಲಿ ನಮಗೆ ಆ ಟೈಮಲ್ಲಿ ಥಿಯೇಟರ್ ಸಿಗಲ್ಲ ನಾವು ಒಂದಷ್ಟು ಥಿಯೇಟರ್ ಅನ್ಕೊಂಡಿರ್ತೀವಿ ಅಲ್ಲೋ ಇಲ್ಲೋ ಎಲ್ಲೋ ಯಾವುದೋ ಒಂದು ಮೂಲೆಯಲ್ಲಿ ಒಂದೊಂದು ಸಿಕ್ಬಿಡುತ್ತೆ ಸೊ ಸರ್ ಹೇಳಿದ್ರು ಓಕೆ ಇದು ಚೆನ್ನಾಗಿ ಓಡ್ತಿದೆಯಲ್ಲ ಓಡಲಿ ಎಲ್ಲ ಮುಗೀಲಿ ಅದಾದಮೇಲೆ ನಿಮಗೆ ಒಂದು ಇಂಡಿಪೆಂಡೆಂಟ್ ಸೆಟಪ್ ಸಿಗುತ್ತೆ ಸೊ ನೀವು ಯಾವ ರೀತಿ ಅಂದ್ಕೊಂಡಿದ್ದೀರೋ ನಿಮ್ಮ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಅದೆಲ್ಲ ಆಗುತ್ತೆ ಅಂತ ಆಗಸ್ಟ್ ಒಂಬತ್ತರ ನಂತರ ಭೀಮಾ ಬಿಡುಗಡೆ ಆದ ನಂತರ ಎಲ್ಲ ಕಡೆ ಇದ್ದಂತಹ ಆ ಒಂದು ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗಿದೆ ಜೊತೆಗೆ ಕೃಷ್ಣಮ್ ಕಣೆ ಪ್ರಣಯ ಸಖಿ ಗೌರಿ ಎಲ್ಲ ಸಿನಿಮಾ ಚೆನ್ನಾಗಿ ಹೋಗ್ತಿದ್ದಾವೆ ಮತ್ತು ನೀವು ಮಾಡೋಂತಹ ವಿಡಿಯೋ ಕೂಡ ಕನೆಕ್ಟ್ ಆಗಿದೆ ಜೊತೆಗೆ ಭಾಳಷ್ಟು ವೇದಿಕೆಗಳಲ್ಲಿ ಇದನ್ನು ಯಾರೂ ಇಲ್ಲ ಜನ ಬರ್ತಾ ಇಲ್ಲ ಅನ್ನೋವಂಥ ವಿಷಯ ಮಾತಾಡ್ತಾರೆ ಎಲ್ಲರೂ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾರೆ ಇದಕ್ಕೆ ಎಲ್ಲೂ ಕನೆಕ್ಟ್ ಆಗಿದೆ ನಿಮ್ಮ ವಿಡಿಯೋ ಕೂಡ ಕನೆಕ್ಟ್ ಆಗಿದೆ ಸರ್ ಅದು ಆಗಿದೆ ಅಂತ ಅಂದರೆ ಖುಷಿ ವಿಷಯನೇ ಆ್ಯಂಡ್ ಹೇಳಲ್ವ ಅಂದರೆ ನಾನು ಆ ವಿಡಿಯೋ ಮಾಡಿದೆಲ್ಲೋ ಒಂದು ರೀತಿ ಅದ್ರದ್ದು ಮೋಟಿವ್ ಅಂತ ಏನು ಹೇಳ್ತಾರೆ ಅದೇ ಅಟ್ಲೀಸ್ಟ್ ಜನಕ್ಕೆ ನಾವು ಒಂದು ಮಾಧ್ಯಮದಿಂದ ಅವ್ರನ್ನ ರೀಚ್ ಮಾಡಬೇಕು ಸೊ ಆ ಮಾಧ್ಯಮ ಈ ವಿಡಿಯೋ ಮೂಲಕ ಇಫ್ ಇನ್ ಕೇಸ್ ಒಂದು ಮೆಸೇಜ್ನ ನಾವು ತಲುಪಿಸ್ಬೋದು ಅಂದರೆ ಆ ಒಂದು ಪ್ರಯತ್ನದಲ್ಲಿ ಮಾಡಿದ್ದೀವಿ ಆ್ಯಂಡ್ ಹೇಳ್ತಿಲ್ವಾ ಅದು ಒಂದು ರೀಸನ್ ಎಲ್ಲೋ ಮೂಲೆ ಆಗಿರ್ಬೋದು ಬಟ್ ಮೇನ್ ರೀಸನ್ ಸಿನಿಮಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದ್ದಾಗ ಜನ ಖಂಡಿತ ಥಿಯೇಟ್ರಿಗೆ ಬಂದೇ ಬರ್ತಾರೆ ಆ ಒಂದು ನಂಬಿಕೆ ಏನೀಗ ಎಲ್ಲರಿಗೂ ಬರ್ಸಿದಾರಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಮೇಲೆ ಆ ನಂಬಿಕೆ ಜನನೇ ನಮಗೀಗ ಬರ್ಸಿರೋದು ನೀವು ಒಳ್ಳೆಯ ಸಿನಿಮಾ ಮಾಡಿ ನಾವು ಖಂಡಿತ ಬರ್ತೀವಿ ಜೊತೆ ಕಿರಣ್ ರಾಜ್ ಅವ್ರ ಥಾಟ್ ಫಾರ್ ಎಕ್ಸಾಂಪಲ್ ಮೊನ್ನೆ ಪೇಪೆಲ್ ಕೂಡ ಸುದೀಪುರ್ ಕೂಡ ಅಂದರು ಅಂದರೆ ಪ್ರತಿಯೊಬ್ಬ ಆಡಿಯನ್ಸನ್ನು ಬೇರೆ ಥರದ್ದನ್ನು ಫೀಲ್ ಮಾಡ್ತಾನೆ ಎಲ್ಲ ಸ್ಟಾರ್ಗಳ ಸಿನಿಮಾಗಳು ನೋಡ್ತಾನೆ ಅದು ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಲ್ಲ ಅಂತ ಆ ದೊಡ್ಡ ವೇದಿಕೆಯಲ್ಲಿ ಮೂರು ಇದು ಇದು ಕೂಡ ನಿಮ್ಮ ಥಾಟ್ಗೆ ಅಪ್ಲಿಕೇಬಲ್ ಆಯಿತು ಅಂತ ಅನಿಸುತ್ತೆ ಅಂದರೆ ಥಾಟ್ ಯೂನಿವರ್ಸಲ್ ಥಾಟೇ ಅಲ್ವಾ ಸರ್ ಈಗ ಎಲ್ಲ ಈಗ ಒಂದೇ ಡೈರೆಕ್ಷನಲ್ಲಿ ನಾವು ಯೋಚನೆ ಮಾಡ್ತಿದ್ದೀವಿ ಅಂದಾಗ ಆಬ್ವಿಯಸ್ಲಿ ಆ ಥಾಟ್ ಎಲ್ಲರಿಗೂ ಬಂದೇ ಬರುತ್ತೆ ಬಟ್ ಈಗ ಅವ್ರು ಹೇಳಿ ಹೇಳಿದ್ದಾರೆ ಅಂತ ಅಂದಾಗ ಅದ್ರ ರೀಚ್ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಬಿಕಾಸ್ ಅವ್ರಿಗಿರೋಂಥ ಫ್ಯಾನ್ ಫಾಲೋವಿಂಗ್ ಎಲ್ಲರಿಗೂ ಅದು ರೀಚ್ ಆದಾಗ ಜನಕ್ಕೆ ನಾವು ಏನಕ್ಕೆ ಪ್ರತಿಯೊಬ್ಬರು ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತ ಅಂದಾಗ ಜನಕ್ಕೆ ಗೊತ್ತಾಗುತ್ತೆ ಒಂದು ಇಮೋಷ್ನಲಿ ಕನೆಕ್ಟ್ ಆಗುತ್ತೆ ಆ ಒಂದು ವಿಷಯಕ್ಕೆ ಓಕೆ ಒಂದು ಫೈನಲ್ ಪ್ರಶ್ನೆ ಚಾಮುಂಡೇಶ್ವರಿಯಲ್ಲಿ ನೀವು ನೆನೆಸ್ಕೊಂಡಂಥ ಒಂದು ಸಾಲಿಡ್ ಮೆಮೊರಿ ಹಳ ಹಳಬರ ಬಗ್ಗೆ ಹ್ಞೂ ತುಂಬ ದೊಡ್ಡ ನೆನಪಲ್ಲಿ ನಿಮಗೆ ಬಂದಿರುತ್ತೆ ಆ ಆ ನೋಡಿದಾಗ ನೋಡಿದಾಗ ನೀವು ಒಬ್ಬ ನಟ ಅನ್ನೋದನ್ನು ಫೀಲ್ ಮಾಡಿದ್ರಿ ನನಗೆ ಲಿಟ್ರಲಿ ಆ ಕ್ಯಾಮ್ರಾ ನಾನು ನೋಡ್ತಿದ್ದಾಗ ಕ್ಯಾಮ್ರಾ ಐ ಪಿ ಅಲ್ಲಿ ನಾನು ನೋಡಿದಾಗ ಈ ಐ ಪೀಸ್ ಮೂಲಕ ಎಂತೆಂಥ ಲೆಜೆಂಡ್ಸ್ನ ನೋಡಿದ್ದಾರೆ ಅಥವಾ ಎಂತೆಂಥ ಲೆಜೆಂಡ್ಸ್ ಈ ಕ್ಯಾಮ್ರಾ ಮುಂದೆ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಅವ್ರ ಒಂದು ಕಟ್ಟಿರೋ ಏನು ಒಂದು ಫೋರ್ಟ್ ಅಂತ ಏನು ಹೇಳ್ತಾರೆ ಇವತ್ತು ನಾವು ಆ ಒಂದು ಸ್ಥಾನದಲ್ಲಿದ್ದೀವಿ ಸೊ ತುಂಬ ಬ್ಲೆಸ್ಡ್ ಅನ್ನಿಸ್ತು ಬಿಕಾಸ್ ಆ್ಯಂಡ್ ಅದಕ್ಕಿಂತ ನಾನು ಹೇಳ್ತಿಲ್ವಾ ಅವ್ರ ಕನ್ಸು ಏನು ನೋಡಿರ್ತಾರೋ ಆ ಕನ್ಸುನ ಬದುಕೋದು ಇಸ್ ದ ಬೆಸ್ಟ್ ಥಿಂಗ್ ಇನ್ ಲೈಫ್ ಆ್ಯಂಡ್ ಇವತ್ತು ನಾನು ಏನು ಅಂದ್ಕೊಂಡಿದ್ದೀನೋ ಆ ಕನ್ಸು ಬದುಕ್ತಾ ಇದ್ದೀನಿ ಈ ಒಂದು ಜಾಗದಲ್ಲಿ ಅಂತ ತುಂಬ ಖುಷಿಯಾಯಿತು ಆಮೇಲೆ ನೀವು ಆ ವೀಡಿಯೋದಲ್ಲೇ ನೋಡಿ ನಾವು ರಾಜ್ಕುಮಾರ್ ಸರ್ ಮತ್ತು ಶಂಕರ್ ಅವರು ಎಲ್ಲ ಜೊತೇಲಿ ನಿಂತಿರೋದೊಂದು ಫೋಟೋ ಇದೆ ಅದನ್ನ ನೆನೆಸ್ಕೊಂಡಾಗ ನನಗೆ ತುಂಬ ಖುಷಿಯಾಯಿತು ಲೈಕ್ ಎಷ್ಟು ಒಗ್ಗಟ್ಟಿತ್ತು ಎಷ್ಟು ಜೊತೆಲಿ ದೇ ದೇ ದೇಸ್ ಟು ಸ್ಟ್ಯಾಂಡ್ ಫಾರ್ ಈಚ್ ಅದರ್ ಪ್ರತಿಯೊಬ್ರು ಪ್ರತಿಯೊಬ್ಬರು ಕಷ್ಟ ಸುಖ ಎಲ್ಲದರಲ್ಲೂ ಆಗ್ತಿದ್ರು ಒಂದು ಫ್ಯಾಮಿಲಿ ಥರ ಇದೊಂದು ಇಂಡಸ್ಟ್ರಿ ಎಲ್ಲ ಇತ್ತು ಅದೆಲ್ಲ ಯೋಚನೆ ಮಾಡಿದಾಗ ಸಿ ಸುಮ್ ಸುಮ್ಮನೆ ಯಾವುದೂ ದೊಡ್ಡದಾಗಲ್ಲ ಅದರ ಹಿಂದೆ ತುಂಬ ಶ್ರಮ ಇರುತ್ತೆ ಆ ಶ್ರಮನ ಒಂದು ಕಾಲದಲ್ಲಿ ಮಾಡಿರೋದಕ್ಕೆ ಇವತ್ತು ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಇದಿಷ್ಟು ಕಿರಣ್ ರಾಜ್ರು ಮಾತು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ ಕಾಣೋ ಪಿಕ್ಚರ್